ಚುನಾವಣೆ ಇಪ್ಪತ್ತು ಇಪ್ಪತ್ತ್ಮೂರು ಕ್ಷೇತ್ರ ಕುರುಕ್ಷೇತ್ರ ಕದನದ ನಾಲ್ಕನೆಯ ಭಾಗದಲ್ಲಿದ್ದೀವಿ ಬಳ್ಳಾರಿ ಹಾಗೂ ನಂತರ ವಿಜಯನಗರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ಬಳ್ಳಾರಿಯಲ್ಲಿ ಗ್ರಾಮೀಣ ಹಾಗೂ ಬಳ್ಳಾರಿ ನಗರವನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ಭಾಳ ಅದ್ಭುತವಾದಂತಹ ಜಿಲ್ಲೆ ಸಕಲ ಸಂಪನ್ಮೂಲಗಳನ್ನು ಹೊಂದಿರುವಂಥ ಜಿಲ್ಲೆ ಭಾಳ ಐತಿಹಾಸಿಕವಾಗೂ ಭಾಳ ಇಂಪಾರ್ಟೆಂಟ್ ಜಿಲ್ಲೆ ಅದೇನು ಭಾಳ ಸರಳವಾದ ಜಿಲ್ಲೆ ಅಂತ ನೀವೇನು ಕರೀಲಿಕ್ಕೆ ಬರಲ್ಲ ಆದರೂ ಕೆಲವೊಮ್ಮೆ ಕೆಲವು ಚರ್ಚೆಗಳಾದಾಗ ಕೆಲವು ಊರುಗಳ ವಿಚಾರದಲ್ಲಿ ಎಲ್ಲವನ್ನೂ ಮರೆತು ಏನೇನೋ ಚರ್ಚೆ ಮಾಡ್ಬಿಡ್ತೀವಿ ದಾಟ್ಸ್ ಅ ಪ್ರಾಬ್ಲಮ್ ವಿ ಕಾಂಟ್ ಹೆಲ್ಪ್ ಆಲ್ ರೈಟ್ ಹಾಗಾದ್ರೆ ಈ ಕ್ಷೇತ್ರದಲ್ಲ ಕತೆ ನೋಡಿದೀವಿ ಮಾಡಿದೀವಿ ಕಣದಲ್ಲಿ ಇನ್ನೂ ಕಾಂಗ್ರೆಸ್ ಪ್ರಕಟ ಮಾಡಿಲ್ಲ ಬಟ್ ಪಿ ಮಾಡಿದ್ದಾರೆ ಪ್ರಕಟ ಸೋಮಲಿಂಗಪ್ಪ ಪಿ ಸೋಮಲಿಂಗಪ್ಪ ಕಳೆದ ಬಾರಿ ಕಾಂಗ್ರೆಸ್ ಮಾಡಿಲ್ಲ ಸರ್ ಇಲ್ಲಿ ಎರಡು ಹೆಸರು ಫೈನಲ್ ಮಾಡ್ಕೊಂಡಿದ್ದಾರೆ ಕಳೆದ ಬಾರಿ ಅಭ್ಯರ್ಥಿ ಆನಂತರದ ಜಾಸ್ತಿ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಸುಮಾರು ಇಪ್ಪತ್ತೊಂದು ಸಾವಿರ ಮತದಲ್ಲಿ ಗೆದ್ದಿದ್ದಾರೆ ಈಗ ಅಲ್ಲಿ ಹಂಗಾಗಿ ಈ ಸರಿ ಪರಿಸ್ಥಿತಿ ಏನಿದೆ ಈ ಸರಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತಾ ಇದಾರೆ ಬಟ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಒಂದ್ ರೀತಿ ಒಮ್ಮತಕ್ಕೆ ಬರ್ದೇ ಇರೋ ಕಾರಣಕ್ಕೋಸ್ಕರ ಏನಾದ್ರು ಚಾನ್ಸಸ್ ಜಾಸ್ತಿ ಇರಬಹುದು ಅಂತ ಕೂಡ ಲೆಕ್ಕಾಚಾರ ಮಾಡ್ತಾರೆ ಬಿಜೆಪಿ ಸರಿ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಬಳ್ಳಾರಿನಲ್ಲಿ ಎಲ್ಲ ಒಂದ್ ಕಡೆ ಇರೋದ್ರಲ್ಲಿ ಆಡಳಿತ ವಿರೋಧಿ ಯಾಕಂದ್ರೆ ಆ ರಾಮುಲು ಅವರು ಒಂದ್ ಕಡೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗಳನ್ನ ಅಂದ್ರೆ ಕಾಂಗ್ರೆಸ್ ವಲಸೆ ಆದ ಮೇಲೆ ಉಳ್ಕೊಂಡಿದ ಸಂಖ್ಯೆ ಎಷ್ಟು ಅರವತ್ತೆಂಟು ಅರವತ್ತ ಎಂಟು ಕರೆಕ್ಟ್

ಟು ಲಾರ್ಜ್ ನ ಬೇರೆ ಬೇರೆ ಕಡೆ ಅದಕ್ಕೆ ಆ ಪರಿಸ್ಥಿತಿ ಇದೆಯಾ ಅಂತ ಇನ್ನು ಬಿಜೆಪಿ ನೋರು ಇದ್ದಿದ್ದೇ ಅವ್ರತ್ರ ನೂರು ಚಿಲ್ರೆ ಈ ಸರಿ ಸಂಪೂರ್ಣ ಬಹುಮತ ಅಂತಾರೆ ಇರೋ ಸ್ಥಾನಗಳಲ್ಲಿ ಆಡಳಿತ ವಿರೋಧಿ ಅಲೆ ಎಂತೀರಿ ನೀವು ನೀವು ಇಲ್ಲ ಸರ್ ಅವ್ರು ಲೆಕ್ಕ ಹಾಕಿರೋ ಪ್ರಕಾರನೇ ಬಹಳಷ್ಟು ಕ್ಷೇತ್ರಗಳಲ್ಲಿ ಶಾಸಕರಿಗೆ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಬಟ್ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಕೆಲ ನಾಯಕರು ಸಜೆಷನ್ ಕೊಟ್ಟಂತ ಸರ್ ಕೆಲವ್ರನ್ನ ಮಾತ್ರ ಒಂದ್ ರೀತಿಯಲ್ಲಿ ಉಳಿಸ್ಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ ಆ ಪಟ್ಟಿಯಲ್ಲಿ ಇದು ಕೂಡ ಒಂದು ಇರಬಹುದು ಅಂತ ಬೇರೆ ಬೇರೆ ರೀತಿ ಚರ್ಚೆ ಬಟ್ ಸೋಮ್ಲಿಂಗಪ್ಪನವರು ಸರ್ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದ ನಂತರ ಈ ಐದು ವರ್ಷಗಳಲ್ಲಿ ಒಂದು ರೀತಿ ಹೆಂಗೆ ಅಂದರೆ ಯಾರಿಗೂ ತುಂಬಾ ಒಳ್ಳೇದು ಮಾಡಿದ್ರು ಕೆಟ್ಟದಂತೂ ಮಾಡಿಲ್ಲ ಅನ್ನೋ ಹೆಸರಿದೆ ಬಹಳ ಎಮ್ ಎಲ್ ಎಲ್ಲ ಅಂತ ಎಮ್ ಎಲ್ ಕೊಡಲ್ಲ ಅವರು ಅವ್ರಂತರ ನಿರುಪದ್ರವೀತರ ಹೌದು ಯಾರಿಗೂ ತೊಂದರೆ ಏನು ಕೇಳಕ್ ಹೋಗ್ಬಾರ್ದು ಕೇಳಿದ್ರೆ ಆಗಲ್ಲ ಆಗ ಜನ ಏನ್ ತೀರ್ಮಾನ ಮಾಡ್ದೆ ಅವ್ನು ಹಾಳಾಗುವಲ್ಲಪ್ಪ ಅವ್ನು ಏನ್ ಮಾಡಿದ್ರು ಬಡ ಕಾಟ ಕೊಡಲ್ವಲ್ಲ ಅವ್ನು ಪಡ್ಕೊಂಡ್ ನಿರ್ಸ್ಕತಾನಲ್ಲ ನಿಮ್ದಾಗಿ ಅಂತನಾರು ಒಂದ್ ತೀರ್ಮಾನ ಬರುತ್ತೆ ಇದು ಬಹಳ ಕಡೆ ಮೇಲೆಗಳಲ್ಲಿ ಅವ್ರು ವಿಧಾನಸೌಧಕ್ಕೆ ಬರೋ ರೀತಿನೇ ಒಂದ್ ಚೆನ್ನಾಗಿರುತ್ತೆ ಸರ್ ಅವ್ರ ಪಾಡಿಗೆ ಅವ್ರ ಸೈಲೆಂಟ್ ಆಗಿ ಬರ್ತಾರೆ ಗೊತ್ತಾಗುತ್ತೆ ಅಂದ್ರೆ ಯಾಕಂದ್ರೆ ಅನ್ಸತ್ತೆ ಅಂದ್ರೆ ಬಳ್ಳಾರಿ ಬರೋರೆಲ್ಲ ಸಾಮಾನ್ಯವಾಗಿ ಈ ಲೆವೆಲ್ ಅಲ್ಲಿ ಅಲ್ವಾ ಅಂದ್ರೆ ಒಬ್ರು ಹೋಗಬೇಕಾದ ಜಾಗದಲ್ಲಿ ಮೂರ್ ಜನ ಹೋಗೋ ಟೈಪ್ ಹೋಗೋರು ಹಿಂಗೆ ಹಂಗ ನಿಮ್ದು ರೈಟ್ ಸಂಡೂರ್ಗೆ ಹೋಗೋಣ ಸಂಡೂರು ಆ ಬೇಸಿಕಲಿ ಕಾಂಗ್ರೆಸ್ ಗೆದ್ದಿರುವಂತ ಜಾಗ ಅದು ಅಲ್ಲಿ ತುಕಾರಾಮ್ ಗೆದ್ದಿರುವಂತದ್ದು ಬಿಜೆಪಿ ಶಿಲ್ಪ ರಾಘವೇಂದ್ರ ಜೆ ಡಿ ಎಸ್ ಇಂದ ಸೋಮಪ್ಪ ಅಂತ ಯಾರನ್ನ ಹಾಕೊಂಡಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ನವ್ರು ಹದಿನಾಲ್ಕು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಇಲ್ಲ ಅಂತಲ್ಲ ಅಲ್ಲಿ ಹೋಗಬೇಕು ಅನ್ಕೋತಾ ಇದ್ರು ಅಲ್ಲಿ ಕೊನೆ ಅದರಲ್ಲಿ ಹೋಗಿಲ್ಲ ಅದು ಬೇರೆ ವಿಚಾರ ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಸಂತೋಷ್ ಲಾಡ್ ಕ್ಷೇತ್ರ ಕ್ಷೇತ್ರ ಬಿಟ್ಟು ಕೊಟ್ಟರು ಡ್ಯಾಶು 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 ಎಲ್ಲ ಆಗೋಯ್ತು ಎಸ್ ಗ್ರೋನ್ ಬಿಯಾಂಡ್ ಸಂತೋಷ್ ಲಾಡ್ ಈಗ ಅದರ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಬಹಳ ಅದ್ಭುತವಾದಂಥ ಜಾಗ ಮೈನಿಂಗ್ ಏರಿಯಾ ಸಂಡೂರ್ ಮ್ಯಾಂಗನೀಸ್ ಕಂಪನಿಯ ನೆರಳಲ್ಲೇ ಬೆಳೆದಂತಹ ಊರು ಗೋರ್ಪಡೆಯವರ ಸಾಮ್ರಾಜ್ಯದ ಕೇಂದ್ರ ಸ್ಥಾನ ಜಾಗ ಮತ್ತೆ ಭಾಳ ಜನಕ್ಕೆ ಬಳ್ಳಾರಿ ಅನ್ಸಿದ್ರೆ ಬಿಸಿಲು ಹ್ಞೂ ಮೀರಕ್ಕಾಗದೇ ಇರೋ ಟೈಪ್ ಅನ್ಕೊಂಡಿದ್ದಾರೆ ಸಂಡೂರು ಸ್ವರ್ಗ ನನ್ನ ಲೆಕ್ಕಾಚಾರದ ಓಕೆ ನನ್ನ ಪ್ರಕಾಶಲ್ಲಿ ನೀವು ಯಾರು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಸ್ವರ್ಗದಂತಹ ಜಾಗ ಈಗ ಹೆಂಗೆ ಹೆಂಗೆ ಉಳಿಸ್ಕೊಂಡಿದ್ದಾರೋ ಹೆಂಗೆ ಹಾಳು ಮಾಡ್ಕೊಂಡಿದ್ದಾರೋ ಐ ಹ್ಯಾವ್ ನೋ ಐಡಿಯಾ ಸಂಡೂರು ಬೇಸಿಕಲಿ ಹೆವೆನ್ ಅದು ಅದೊಂಥರ ಅದ್ಭುತವಾದ ಲೊಕೇಶನ್ ಅಲ್ಲಿ ಶಿಲ್ಪ ಅಂತ ಶಿಲ್ಪ ರಾಘವೇಂದ್ರ ಅಂತ ಕಳೆದ ಬಾರಿ ರಾಘವೇಂದ್ರ ಅಂತ ಸ್ಪರ್ಧೆ ಮಾಡಿದ್ರು ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಅವ್ರದ್ದು ಆ ಅನುಕಂಪದ ಆಧಾರದಲ್ಲಿ ಪತ್ನಿಗೆ ಈ ಸರ್ತಿ ಶಿಲ್ಪ ರಾಘವೇಂದ್ರ ಟಿಕೆಟ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ಫಾರ್ಮೇಶನ್ ತಗೊಂಡೆ ಸರ್ಕಾರ ತುಕಾರಾಮ್ ಅವರು ಇರೋದ್ರಿಂದ ಕಾಂಗ್ರೆಸ್ ಒಂದು ಕಾನ್ಫಿಡೆನ್ಸ್ ಗೆಲ್ತೀವಿ ಅನ್ನುವಾದ್ರೆ ಒಳ್ಳೆ ಅಭ್ಯರ್ಥಿ ಸೂಕ್ತವಾಗಿದ್ದಾರೆ ಅಥವಾ ಐ ಡೋಂಟ್ ಥಿಂಕ್ ಬಿಜೆಪಿ ಕನ್ಸೆ ನಾವು ಗೆದ್ಬಿಡ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಒಂದಷ್ಟು ಫೈಟ್ ಕೊಡ್ಬೋದೇನೋ ಬಟ್ ಕಾಂಗ್ರೆಸ್ ಅಪಿಯರ್ಸ್ ಟು ಬಿ ಹೆಡ್ ಅಲ್ಲಿ ಅಂತಂದ್ರೆ ಅಡ್ವಾಂಟೇಜ್ ಅವ್ರಿಗೆ ಇದ್ದಂಗೆ ಕಂಪ್ಲೀನಲ್ಲಿ ಎಗೈನ್ ಸುರೇಶ್ ಬಾಬು ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಗಣೇಶ್ ಜೆ ಡಿ ಎಸ್ ಇಂದ ರಾಜು ನಾಯಕ್ ಕಂಪ್ಲೀನ ನಾನು ಈ ಪ್ರಸ್ತಾಪ ಮಾಡಬಾರ್ದು ಬಟ್ ಅದು ಘಟನೆ ಆಗಿದ್ದರಿಂದ ಮಾಡ್ತೀನಿ ಈ ಕ್ಷೇತ್ರ ಕಳೆದ ನಾಲ್ಕೈದು ವರ್ಷದಲ್ಲಿ ಅಂದ್ರೆ ಐದು ವರ್ಷದ ಅವಧಿನಲ್ಲಿ ಬಹಳ ಫೇಮಸ್ ಆಗಿದ್ದ ರೀಸನ್ ಫಾರ್ ಎ ರಾಂಗ್ ರೀಸನ್ ಯಾರ್ಗೋ ಯಾರ್ಗೋ ಈ ಗಣೇಶ ಯಾರೋ ಬಾಟ್ಲಿಯಲ್ಲಿ ಬಿಟ್ರು ಅಂತಾನೋ ಅಥವಾ ಏನೋ ಬಳೆ ಹಾಕೊಂಡು ಹೊಡೆದ್ಬಿಟ್ರು ಅಲ್ಲು ಉದುರಿಸ್ಬಿಟ್ರು ಆನಂದ್ ಸಿಂಗ್ ಅಂತಾನೋ ಏನೋ ಗಲಾಟೆಗಳಾಗಿ ದೊಂಬಿಗಳಾಗಿ ಪಜೀತಿಗಳಾಗಿ ಫೈನಲಿ ಎಸ್ ಡೌನ್ ನಾವು ಐ ಹೋಪ್ ಫುಲಿ ಆ ಜಾಗದಲ್ಲಿ ಸುರೇಶ್ ಬಾಬು ಬೇಸಿಕಲಿ ಎ ಜನಾರ್ದನ್ ರೆಡ್ಡಿ ಜೊತೆಲೆ ಗುರುತಿಸ್ಕೋಬಹುದು ಆ ಗ್ಯಾಂಗ್ ಇದೇನೆ ಬಟ್ ರಿಮೈಂಡ್ ದೂರ ಇದ್ದಾರೆ ಈ ಬಾರಿ ಅವ್ರು ಗೆಲ್ಲಬಹುದು ಅನ್ಸುತ್ತೆ ಒಮ್ಮೆ ಅಲ್ಲಿ ಗೆದ್ದಿದ್ದು ಉಂಟು ಅವರು ಗೆದ್ದಿದ್ದು ಉಂಟಲ್ಲಿದ್ದ ಹಾಗಾಗಿ ಈ ಬಾರಿ ಕೂಡ ಅದೇ ಆಗ್ಬೋದು ಯಾಕೆ ಹಂಗಂತೀರಿ ನೀವು ಅಂದ್ರೆ ಅವ್ರು ಗುದ್ದುದ್ರಲ್ಲ ಬಾಟ್ಲಿಲಿ ಆನಂದ್ ಸಿಂಗ್ ಗೆ ಅದಕ್ಕೆ ಜನ ಸೋಲ್ಸ್ಬಿಡ್ತಾರ ಅದು ಹೆಚ್ಚು ಕಡಿಮೆ ಮುಗಿದ ಅಧ್ಯಾಯ ಇದ್ದಂಗಿದೆ ಮೇಲ್ ನೋಡಕ್ಕೆ ನನಗೆ ಅದೇ ನನಗೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತೆಲ್ಲ ಅನ್ಸಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಎಷ್ಟು ಸ್ಟ್ರಾಂಗ್ ಇದೆ ಅಲ್ಲಿ ಅಂದ್ರೆ ದಿಸ್ ಮ್ಯಾನ್ ಗಣೇಶ ಕೇವಲ ಐದೇ ಸಾವಿರದ ಗೆಲ್ಲಕ್ಕಾಗಿರೋ ಕಂಪ್ಲೀನಲ್ಲಿ ಹಾಗಾಗಿ ಬಂಡಾಯಗಳೇನು ಇಲ್ಲದಿದ್ದರೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಇಬ್ಬರು ಫೈಟ್ ಕೊಟ್ಟು ಯಾರೋ ಒಬ್ರು ಸೊ ಹೆಚ್ಚು ಕಡಿಮೆ ಆಗೋದಾಗ್ಬೋದು ಬಂಡಾಯಿಗಳು ಎರಡೂ ಬಂಡಾಯಿಗಳೂ ಪಕ್ಷದಲ್ಲ ಒಬ್ಬರಿಗಿದ್ರೆ ಅವ್ರು ಗ್ಯಾರಂಟಿ ಈಗಲೂ ಅದೇ ಟಾಕ್ಸ್ ಇರುತ್ತೆ ಸರ್ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೋಳೆ ಇರಿಸಿದ್ರು ಅಂದ್ರಲ್ಲ ಕಂಪ್ಲೀಟ್ ಸುರೇಶ್ ಬಾಬು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಆಗಿದ್ರು ಆ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಪದೇ ಪದೇ ಮಾತಿದ್ರೆ ಸಿದ್ದರಾಮಯ್ಯವರು ಸುರೇಶ್ ಬಾಬು ರೆಡ್ಡಿ ಅನ್ನೋ ಥರ ಒಂದು ರೀತಿಯಲ್ಲಿ ಟಾಕ್ಸ್ ಬಂದಿದ್ರು ಈಗ ಎಲ್ಲೋ ಒಂದ್ ಕಡೆ ಮತ್ತೆ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಕಡಿಮೆ ಅಂತರಲ್ಲಿ ಸೋತಿರೋ ಕಾರಣಕ್ಕೋಸ್ಕರವಾಗಿ ಈ ಸಾರಿ ಒಂದ್ ರೀತಿಯಲ್ಲಿ ಗೆಲ್ಬಹುದು ಸಿದ್ದರಾಮಯ್ಯವರೇ ತೋಳ ತಟ್ಟಿದ್ ಮರ್ತಾಗಿದೆ ಈನ್ ಸುರೇಶ್ ಬಾಬು ಯಾಕಪ್ಪ ಇರಬೇಕು ಈಗ ಅದ್ ಮರ್ತಿರ್ತಾರೆ ಅಲ್ಲಿ ಎಲ್ಲಾ ಅವತ್ತಿನ ದಿನಕ್ಕೆ ಅದೊಂದು ಅದ್ಭುತವಾದ ಅಸ್ತ್ರ ಆಯಿತು ಸಿದ್ದರಾಮಯ್ಯವ್ರಿಗೆ ಅದನ್ನ ಬಳಸ್ಕೊಂಡ್ರು ಅದಾದ್ಮೇಲೆ ಮುಗಿಯುತ್ತದೆ ಅಷ್ಟೇನಾ ಈಗ ಬೇರೆ ಇಲ್ಲ ಸರ್ ಲಿಂಗಾಯಿತ ಸಮುದಾಯದವರು ಈ ಬಳ್ಳಾರಿ ಜಿಲ್ಲೆನಲ್ಲಿ ಈ ಭಾಗದಲ್ಲಿ ಜಾಸ್ತಿ ಬರ್ತಾರೆ ಸರ್ ಹೆಚ್ಚಕಡೆಮ 45000 ವೋಟರ್ಸ್ ಇದ್ದಾರೆ ಅದೊಂದು ಫ್ಯಾಕ್ಟು ಇದೆ ಅದೊಂದು ಫ್ಯಾಕ್ಟು ಇದೆ ಚೂರು ಅನುಕೂಲ ಆಗಬೋದು ಇನ್ ಫೇವರ್ ಆಫ್ ಬಿಜೆಪಿ ಅಂತ ಒಂದು ಮಾತು ಇದೆ ಅಲ್ಲ ಅದಿದ್ದಿದ್ದರಿಂದನೇ ಬಹುಶಃ ಹೊತ್ಸರಿ 100 ಅಷ್ಟ್ ಕ್ಲೋಸ್ ಆಗಿ ಬಂದಿರ್ತಾರೆ ಇಲ್ಲದ್ರೆ ಅಂಗ್ ಬರಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಅಷ್ಟು ಕ್ಲೋಸ್ ಆಗಿ ಇರ್ತಾರೆ ಅಲ್ಲಿ ರೈಟ್ ಒಂದು ವಿರಾಮ ಇದೆ ಎಸ್ ಸರ್ ವಿರಾಮ ಆದ್ಮೇಲೆ ಬರ್ತೀನಿ ಬಂದು ಸಾಮ್ರಾಜ್ಯಾಮ್ರಾಜ್ಯ ಸಾಮ್ರಾಜ್ಯ ಸಾಮ್ರಾಜ್ಯ ಇದ್ರ ಗುಡ್ಡ ಹತ್ತದಂಗೆ ಹೊತ್ತ ತಕ್ಷಣ ಮಹಾರಾಜ ಕೆಳಗೆ ಇಳಿದ ತಕ್ಷಣ ಆಡ್ನರಿ ಅಂತ ನಮ್ಮ ಕಥೆನೂ ಅದೇ ಚುನಾವಣೆ ಬಂದಾಗ ವಿಜಯನಗರದ ದಿಬ್ಬದ ಮೇಲೆ ಕುಳಿತಾಗ ಮನ್ ಮಹಾರಾಜನಂತೆ ಕಂಗೊಳಿಸುವ ಮತದಾರ ಚುನಾವಣೆ ಮುಗಿದ ಮೇಲೆ ಆ ಗುಡ್ಡದಿಂದ ಕೆಳಗೆ ಇಳಿದ ಮೇಲೆ ಕತೆಲಿ ಗುಡ್ಡದಿಂದ ಕೆಳಗಡೆ ಇಳಿದ ಮೇಲೆ ಆಡ್ನರಿ ಪಿಲ್ ಏನೇನ ಅಂತ ಹಿಂಗ್ ತಲೆ ಹೋಗೋ ಮತದಾರ ನಮ್ಮ ಪರಿಸ್ಥಿತಿನೂ ಇದೆ ನಮ್ದೇನು ಭಾಳ ವ್ಯತ್ಯಾಸದಲ್ಲಿ ನಿಂತಂಗಿಲ್ಲ ಬಂದು ನೋಡೋಣ ವಿಜಯನಗರದ ಸಾಮ್ರಾಜ್ಯದ ನವ ಅರಸರು ಈಗ ಯಾರ್ಯಾರು ಏನೇನು ಮಾಡ್ತಾರೆ ಅಂತ